ಕೋಲಾರ ಕಾಂಗ್ರೆಸ್ ಶಾಸಕರು ರಾಜೀನಾಮೆ ನೀಡುವ ವಿಚಾರ ಕುರಿತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಪ್ರತಿಕ್ರಿಯಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಶಾಸಕರು ರಾಜೀನಾಮೆ ನೀಡುವ ವಿಚಾರ ನಮಗೆ ಗೊತ್ತಿಲ್ಲ. ಹೈಕಮಾಂಡ್ ನೀಡುವ ಅಭ್ಯರ್ಥಿ ಪರ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ಶಾಸಕರು ರಾಜೀನಾಮೆ ನೀಡುವುದಿಲ್ಲ ಎಂಬ ಭರವಸೆ ನನಗಿದೆ. ಒಂದು ವೇಳೆ ಅಂತಹ ಘಟನೆಗಳು ನಡೆದರೆ ನಮ್ಮ ಹೈಕಮಾಂಡ್ ಬಗೆಹರಿಸುತ್ತದೆ ಎಂದರು. ರಾಜೀನಾಮೆ ಕೊಡೋ ಬಗ್ಗೆ ನಮಗೇನು ಅಧಿಕೃತವಾಗಿ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನ್ನ ಮಟ್ಟಿಗೆ ವೈಯಕ್ತಿಕವಾಗಿ ಗೊತ್ತಿಲ್ಲ. ಇಲ್ಲ ಇಲ್ಲ, ಆ ಥರ ಮಾಡಿದಿಲ್ಲ. ಅವರೆಲ್ಲ ನಮಗೆ ಮಾತು ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ನಾವು ಆ ಥರ ನಾವು ಇಂಥ ಇದೆಲ್ಲ ಮರೆತು, ಇಂಥ ವಿಚಾರಗಳೆಲ್ಲ ಮರೆತು ಆಯಿತಾ, ಅದನ್ನು ಎಲ್ಲ ನಾವು ಒಟ್ಟಾಗಿ ಮಾಡ್ತೀವಿ ಅನ್ನೋ ಮಾತನ್ನ ನಮಗೆಲ್ಲ ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ, ಗೆಲ್ಲಿಸ್ತಾರೆ, ಎಲ್ಲ ಜೊತೆ ಬೆರೆತು ಪಕ್ಷನ ಗೆಲ್ಲಿಸ್ತಾರೆ ಅನ್ನೋ ಮಾತನ್ನ ಹೇಳೋಕ್ಕೆ ಇಷ್ಟ. ಒಂದು ಸೌಂದರ್ಯ, ಅದು ಅಭಿಪ್ರಾಯ ಇರಬಾರ್ದಂತೇನಿಲ್ಲ. ಆ ರೀತಿಯಲ್ಲೇ ಅಭಿಪ್ರಾಯ ವ್ಯಕ್ತಪಡಿಸಿರ್ಬೋದು, ಆದರೆ ಟಿಕೆಟ್ ಡಿಕ್ಲೇರ್ ಆದಾಗ ಮೋಸ್ಟ್ಲಿ ಇವತ್ತು ಸಾಯಂಕಾಲ ಇಲ್ಲ ಅಂತ ನಾಳೆ ಬೆಳಗ್ಗೆ ಟಿಕೆಟ್ ಅನೌನ್ಸ್ ಆಗುತ್ತೆ, ಡಿಕ್ಲರೇಷನ್ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ನಾವೆಲ್ಲರೂ ಸಹ ಒಟ್ಟಾಗಿ ಕೆಲಸ ಮಾಡ್ತೀವಿ ಅನ್ನೋ ಮಾತಾಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ. ಟಿಕೆಟ್ಟು ಇನ್ನೂ ಅಫಿಷಿಯಲ್ ಆಗಿ ಇನ್ನೂ ಅನೌನ್ಸ್ ಆಗಲಿಲ್ಲ. ಮೋಸ್ಟ್ಲಿ ಇದರಲ್ಲಿ ಕೇಶ್ ಪೆದ್ದ ಇದು ಚಿಕ್ಕ ಪೆದ್ದಣ್ಣ, ಚಿಕ್ಕ ಪೆದ್ದಣ್ಣ ಅಂತೇಳ್ಬಿಟ್ಟು ಅವರು ಕೆ ಎಚ್ ಮುನಿಯಪ್ಪನವರು ಅಳಿಯ. ಅದನ್ನೇ ಅವರು ಸ್ವಲ್ಪ ಸ್ವಲ್ಪ ಸಮಾಜಮುಖಿ ಚಟುವಟಿಕೆಗಳು ಮಾಡಿಕೊಂಡು ಸ್ವಲ್ಪ ಜನಗಳಲ್ಲಿ ತುಂಬ ಪರಿಚಯ ಇದ್ದಾರೆ. ಜೊತೆಗೆ ಕೆ ಎಚ್ ಮುನಿಯಪ್ಪನವರು ಇಲ್ಲಿ ಸುಮಾರು 7 ಬಾರಿ ಗೆದ್ದಂಥವರು. ಕೆ ಎಚ್ ಮುನಿಯಪ್ಪನವರು ಅಕಸ್ಮಾತ್ ಯಾವುದೊಂದು ಹಳ್ಳಿಗೆ ಹೋಯಿತು ಅಂತ ಒಂದು 10 ಜನಗಳ ಹೆಸರು ಹೇಳಿ ಕರೆದು ಮಾತಾಡಿಸುವಂಥ ಒಂದು ದೊಡ್ಡ ನಾಯಕತ್ವ ಬೆಳೆಸ್ಕೊಂಡು ಹೋಗ್ತಾರೆ ಕೆ ಎಚ್ ಮುನಿಯಪ್ಪನವರು. ಹಾಗೆಯೇ ನಮ್ಮ ರಮೇಶ್ ಕುಮಾರ್ ಅವರು, ಎಲ್ಲರೂ ಸಹ ನಮಗೆ ದೊಡ್ಡ ಶಕ್ತಿಗಳು ಇವರೆಲ್ಲನೂ. ರಮೇಶ್ ಕುಮಾರ್ ಅಂತ ಒಂದು ಮುತ್ಸುದ್ದಿ ನಾಯಕರು, ಅನಿಲ್ ಕುಮಾರ್ ಅವರು, ಕೆ ಎಚ್, ನಮ್ಮ ಕೊತ್ತೂರು ಮಂಜುನಾಥ್ ಅವರು, ನಂಜೇಗೌಡರು. ಯಾಕಂತಂದರೆ ಇವ್ರ ಹತ್ರ ಎಲ್ಲ ನಾನು ನಿಕಟವಾಗಿ ಮಾತಾಡುವಾಗ ಒಂದು ಮಾತು ಹೇಳ್ತಾರೆ, ಆಯ್ತಪ್ಪ ನಮ್ಮ ಅಭಿಪ್ರಾಯಗಳು ಇರ್ತವೆ ಹೋಗ್ತವೆ ಆಯಿತಾ, ಆದರೆ ಹೈಕಮಾಂಡ್ ಏನು ಹೇಳ್ತದೋ ಅದು ನಮ್ಮ ಪಕ್ಷನಿಷ್ಠೆ ಅನ್ನೋ ಕಾರಣಕ್ಕೆ ನಾವು ಹೈಕಮಾಂಡ್ ಯಾವ ಅಭ್ಯರ್ಥಿಯನ್ನು ಕೊಡ್ತಾರೋ, ಯಾರ ಅಭ್ಯರ್ಥಿಯನ್ನು ಸೂಚನೆ ಮಾಡ್ತಾರೋ ಅವ್ರಿಗೆ ಅಹನಿಸಿ ಕೆಲಸ ಮಾಡೋಣ, ಟೈಮ್ ಕೊಟ್ಟು ಅವ್ರನ್ನ ಗೆಲ್ಲಿಸೇ ಗೆಲ್ಲಿಸೋಣ ಅಂತೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ.